ಯಾರೇ ಕಸ್ಟಮರ್ಸ್ ಬಂದ್ರು ಕೂಡ ಸರ್ ನನಗೆ ಕಡಿಮೆ ಹೊಡಿಯೋ ಗಾಡಿ ಕೊಡಿ ಕೇಳ್ತಾರೆ ಸರ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಯಾವ ರೀತಿ ಬಂದ್ ಬುಕಿಂಗ್ ಮಾಡ್ಕೋತಾರೆ ಎಷ್ಟು ಬೇಗ ಅಷ್ಟು ಬೇಗ ಅವ್ರಿಗೆ ಕಡಿಮೆ ಹೊಡಿಯೋ ಗಾಡಿ ಸಿಗುತ್ತೆ. ಮನೆಯಲ್ಲಿ ಚಾರ್ಜ್ ಮಾಡುವಂತಹ ಅಂಡ್ ನಮಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಒಂದು ಫುಲ್ ಸ್ಪೇಸ್ ಹೆಲ್ಮೆಟ್ ಆರಾಮಾಗಿ ಇಡಿಸಬಹುದು. ಸೂಪರ್ ಸರ್ ಇದೆ ಆಕ್ಚುಲಿ. ವೀಕ್ಷಕರೇ ನಾನು ನಿಮಗೆ ವೀಲ್ ತೋರಿಸಲೇಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಅಷ್ಟೇ ಹೆವಿ ವೀಲ್ಸ್ ಇದೆ, ಜೊತೆಯಲ್ಲಿ ಎರಡು ಕಡೆ ಡಿಸ್ಕ್ ಬ್ರೇಕ್ ಕಾಂಬಿ ಬ್ರೇಕ್ ನಿಮ್ಗೆ ಇಲ್ಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಶಾಕ್ ಅಬ್ಸರ್ವರ್ ನೋಡಿ ಎಷ್ಟು ಹೆವಿ ಇದೆ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಅನ್ನೋದಕ್ಕಿಂತ ಇಂದಿನ ವಿಡಿಯೋನ ಒಂದು ರೀಪಬ್ಲಿಷ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಮುಂಚೆನೂ ಕೂಡ ನಾನು ನನ್ನ ಚಾನಲ್ನಲ್ಲಿ ರೀಪಬ್ಲಿಷ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ವಿಡಿಯೋ ಮಾಡಿದ್ದೆ. ರೀಪಬ್ಲಿಷ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಏನು, ಏನು ಕತೆ, ಅದು ಮುಂದೆ ತಿಳ್ಕೊಳ್ಳೋಣ. ಆದರೆ ಬೆನಿಫಿಟ್ ಏನಂದರೆ ಇಲ್ಲಿ ಪ್ರೈಸ್ನ ಬೆನಿಫಿಟ್ ಸಿಗುತ್ತೆ. ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ, ಆದರೆ ನಮಗೆ ಪ್ರೈಸಲ್ಲಿ ತುಂಬ ಕಮ್ಮಿ ಸಿಗುವಂಥದ್ದು. ಆದ್ದರಿಂದ ನಾನು ಡೆಫಿನೆಟ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ರೀಪಬ್ಲಿಷ್ಡ್ ವೆಹಿಕಲನ್ನು ತೊಗೊಬೋದು. ಹೊಸದ್ರ ಥರನೇ ಇರುತ್ತೆ, ಆದರೆ ಇದನ್ನು ಒಂದು ಕಂಪ್ನಿ ಕಡೆಯಿಂದ ಯೂಸ್ ಮಾಡಿರ್ತಾರೆ, ತುಂಬ ಯೂಸ್ ಮಾಡಿರೋದಿಲ್ಲ, ರೇರ್ಲಿ ಯೂಸ್ ಮಾಡಿರುವಂಥದ್ದು. ಆದರೆ ನಿಮಗೆ ಸೇಮ್ ಬೆನಿಫಿಟ್, ನೀವಲ್ಲಿ ಏನು ಬೆನಿಫಿಟ್ ಸಿಗುತ್ತೆ, ಎಲ್ಲ ಬೆನಿಫಿಟ್ಗಳು, ಗ್ಯಾರಂಟಿ, ವಾರಂಟಿ, ಪ್ರತಿಯೊಂದು ಇಲ್ಲಿ ಕಡಿಮೆ ಬೆಲೆಗೆ. ಹೌದು ಸ್ನೇಹಿತರೆ, 30%ಕ್ಕಿಂತ ಹೆಚ್ಚು ಕಮ್ಮಿ ಬೆಲೆಗೆ ನಮಗೆ ಇಲ್ಲಿ ದೊರಕುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ನಾನಿದ್ದೀನಿ ರಾಜಾಜಿನಗರದಲ್ಲಿರುವಂತಹ ಇವಿ ಚಾಯ್ಸಲ್ಲಿ. ಹಾಗೂ ನಮ್ಮ ಜೊತೆ ಇಲ್ಲಿನ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಪುನೀತ್ ಸರ್ ಕೂಡ ಇದ್ದಾರೆ. ಸೊ ಪುನೀತ್ ಅವರಿಂದ ನಾವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವೀಕ್ಷಕರೇ, ಪುನೀತ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂದ್ರೆ, ಲಾಸ್ಟ್ ಟೈಮ್ ನಾವೇನು ವಿಡಿಯೋ ಮಾಡಿದ್ರೆ ರೀಪಬ್ಲಿಷ್ಡ್, ರೆಸ್ಪಾನ್ಸ್ ಯಾವ ಥರ ಇತ್ತು ನಮ್ಮ ವೀಕ್ಷಕರಿಂದ? ಸರ್, ವೀಕ್ಷಕರಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ನಮ್ಮ ಕಡೆಯಿಂದ ಕೂಡ ಒಂದು ಕಸ್ಟಮರ್ಸ್ಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಇದರಲ್ಲಿ ಕಸ್ಟಮರ್ಸ್ ಬಂದವರು ಕಡಿಮೆ ಬೆಲೆಯಲ್ಲಿ ಯಾರು ಬಂದು ಗಾಡಿಗಳನ್ನ ಕೇಳ್ತಾರೆ ಅವ್ರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು ಹಳೆ ವಿಡಿಯೋಯಿಂದ. ಸೊ ತುಂಬ ಗಾಡಿಗಳು ಕೂಡ ಹೋಗಿದೆ. ಈಗ ಮತ್ತೆ ಡಿಮ್ಯಾಂಡ್ ಇರೋದ್ರಿಂದ ಮತ್ತೆ ಗಾಡಿಗಳಿಗೆ ಹೊಸ ಆಫರ್, ಆ ವೆಹಿಕಲ್ಸ್ ಏನು ಕೊಟ್ಟಿದ್ವಿ ಈಗ ಮತ್ತೊಂದು ಆಫರ್ಸ್ ಹಳೆ ಕಸ್ಟಮರ್ಗೂ ಕೂಡ. ಇದು ಈಗೇನು ಮತ್ತೆ ಗಾಡಿಗಳಿದೆ, ಇನ್ನೊಂದು ಹೊಸ ಆಫರ್ಗಳು ಕೂಡ ಇದೆ ಈ ವಿಡಿಯೋಲ್ಲಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸರ್, ಇಂದಿನ ವಿಡಿಯೋದಲ್ಲಿ ನಾನು ಮೇನ್ ಕ್ವಶನ್ ಕೇಳೋದಂತಂದ್ರೆ, ಈ ರೀಫರ್ಬಿಷ್ಡ್ ಅಂದ್ರೆ ಏನು, ಇದರಿಂದ ನಮಗೆ ಏನ್ ಬೆನಿಫಿಟ್ ಆಗುತ್ತೆ ವೀಕ್ಷಕರು ಹೇಳಿ? ಸರ್, ರೀಫರ್ಬಿಷ್ಡ್ ಅಂತ ಬಂದಾಗ ಮೊದಲನೇದಾಗಿ ಬರೋದಂತಂದ್ರೆ ಗಾಡಿಗಳನ್ನ ಆಲ್ರೆಡಿ ಸ್ವಲ್ಪ ಯೂಸ್ ಆಗಿರುವಂತಹ ಗಾಡಿಗಳದು. ಅಂದ್ರೆ ಈಗ ಯಾರೇ ಕಸ್ಟಮರ್ಸ್ ಬಂದರೂ ಕೂಡ ಅವ್ರು ಇದಕ್ಕೆ ಸೆಕೆಂಡ್ ಓನರ್ ಆಗ್ತಾರೆ. ಈಗ ಆಲ್ರೆಡಿ ಒಂದು ಕಂಪನಿ ಹೆಸರಲ್ಲಿ ಇದು ಇಂಡಿವಿಜುವಲ್ ಪರ್ಸನ್ಗಳ ನೇಮಲ್ಲ, ಆಲ್ರೆಡಿ ಅಷ್ಟು ಗಾಡಿಗಳು ನಮ್ಮಲ್ಲಿ ಓದ್ ವಿಡಿಯೋಲಿ ಸಹ ಹೇಳಿದ್ವಿ, ನಮ್ಮಲ್ಲಿ 3,000ರಿಂದ 5,000 ಗಾಡಿಗಳಿದ್ದಾವೆ ಅಂತ. ಸೊ 5,000 ಗಾಡಿಗಳು ಕೂಡ ಒಂದು ಕಂಪ್ನಿ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಸೊ ಈಗ ಅದನ್ನ ನಾವು ಕಸ್ಟಮರ್ಸ್ ಯಾರೇ ಬಂದರೂ ಕೂಡ ಅವ್ರಿಗೆ ಸೆಕೆಂಡ್ ಓನರ್ ಆಗಿ ನಾವು ಕೊಡ್ತೀವಿ. ಸೊ ಈಗ ಕಸ್ಟಮರ್ಸ್ ಬಂದವರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಸರ್ ನಮಗೆ ಕಡಿಮೆ ಬೆಲೆಯಲ್ಲಿ ಬೇಕು ಸರ್, ನನಗೆ ಒಂದು 70-80 ಕಿಲೋಮೀಟರ್ ಓಡಾಡುವಂಥ ಒಂದು ಗಾಡಿ ಪರ್ಸ್ನಲ್ಲಿಗೆ ಬೇಕು, ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಬೇಕು. ನಮ್ಮದು ಫ್ಯಾಕ್ಟ್ರಿ ಇದೆ ಸರ್, ನಮ್ಮ ವರ್ಕರ್ಸಿಗೋಸ್ಕರ ಬೇಕಾಗತ್ತೆ, ನಮ್ಮದು ಇದೇನಿದೆ ಪೆಟ್ರೋಲ್ ಕನ್ವೀನಿಯನ್ಸ್ ಚಾರ್ಜಸ್ ಸೇವ್ ಆಗುತ್ತೆ. ಸೊ ಬೇಸಿಕಲಿ ಎಲೆಕ್ಟ್ರಿಕ್ ಸ್ವಿಚ್ ಆಗೋದೆ ಒಂದು ಮೇನ್ ಮೋಟೋ ಅಂದರೆ ನಾವು ಎನ್ವಿರಾನ್ಮೆಂಟಿಗೆ ಏನು ಕೊಡ್ತಾ ಇದ್ದೀವಿ ಅದು. ಅದಾದ ನಂತರ ಬರೋದೆ ಅಂಥದ್ದು ಸೇವಿಂಗ್. ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಸೇವಿಂಗ್ ಇದೆ ಅಂತ. ಸೊ ಆ ಸೇವಿಂಗ್ಗೋಸ್ಕರ ಬರ್ತಾರೆ. ಸೊ ಸೇವಿಂಗಲ್ಲೇ ಸೇವಿಂಗ್ ಯಾವ ರೀತಿ ಮಾಡ್ಬೋದು, ಸೊ ಅದಕ್ಕೋಸ್ಕರ ನಾವು ಇವಿ ಚಾಯ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇವಿ ಚಾಯ್ಸಲ್ಲಿ ನಿಮಗೆ ರೀಫರ್ನಿಶ್ಡ್ ವೆಹಿಕಲ್ ಅಂದರೆ ಈಗ ಆಲ್ಮೋಸ್ಟ್ ಕೇವಲ ಒಂದು 100-200-300 ಕಿಲೋಮೀಟರ್ ಸಹ ಓಡಿರುವಂಥ ಕೆಲವು ಗಾಡಿಗಳು ಯಾವ ರೀತಿ ಇದ್ದಾವೆ ಅಂದರೆ, ನಮ್ಮಲ್ಲಿ ವ್ರಾಪ್ ಬರುತ್ತಲ್ಲ ಕಂಪ್ನಿದು ವ್ರಾಪ್, ಆ ಸೀಲಿಂಗ್ ಸಹ ಓಪನ್ ಆಗದಿರುವಂತಹ ಗಾಡಿಗಳಿದೆ. ಅದು ಇದೆ ನಿಮ್ಮ ಹತ್ರ? ಖಂಡಿತ ಸರ್. ಈಗ ಗಂದ ಗಾಡಿ ನಿಂತಿದ್ದಾವೆ ಹೊರತು ಓಪನ್ ಯಾರ್ಡ್ ಇದೆ ನಮ್ಮಲ್ಲಿ. ಆ ಓಪನ್ ಯಾರ್ಡ್ ಅಲ್ಲಿ ಬಂದು ನಿಂತಿದ್ದಾವೆ ಹೊರತು ಗಾಡಿ ರನ್ ಆಗಿಲ್ದೇ ಇರೋ ಗಾಡಿಯಿಂದ ಹಿಡಿದು 10,000, 2,000, 500 ಓಡಿರುವಂತಹ ಗಾಡಿಗಳು ಸಹ ಇದಾವೆ. ಸೊ ಹೆಂಗೆ ಅಂದ್ರೆ, ಕಸ್ಟಮರ್ಸ್ಗೆ ಒಂದು ಕಂಪ್ಲೀಟ್ಲಿ ಹೊಸ ಲುಕ್ ಅಲ್ಲಿ ರೀಫರ್ಮಿಷ್ ಅಂದ್ರೆ ಒಂದು
ಸ್ವಲ್ಪ ಮೈನೋರ್ ಇಶ್ಯೂಸ್ ಇರೋದನ್ನ ಕಂಪ್ಲೀಟ್ ಶೀಲ್ಡ್ ಚೇಂಜ್ ಮಾಡಿ ಈಗ ಕಸ್ಟಮರ್ಸ್ ಯಾರೇ ಬಂದರೂ ಕೂಡ ಸರ್ ಕಂಪ್ಲೀಟ್ಲಿ ಹೊಸ ಗಾಡಿ ತರ ಮಾಡ್ಕೊಡ್ತಾ ಇದ್ರು. ಈಗೇನು ಹೊಸ ಗಾಡಿಗೆ ಬಂದ್ರೆ ಇದಕ್ಕೂ ಅದು ಡಿಫ್ರೆನ್ಸೇ ಇರಬಾರ್ದು, ರಿಫರ್ನಿಶ್ ಮತ್ತೆ ಹೊಸ ಗಾಡಿಗೆ ಡಿಫ್ರೆನ್ಸ್ ಇರಬಾರ್ದು. ಆ ಒಂದು ರೀತಿಲಿ ನಾವು ಕಸ್ಟಮರ್ಸ್ ಗೆ ಮಾಡ್ಕೊಡ್ತೀರ. ಬಟ್ ಬೆಲೆಯಲ್ಲಿ ಒಂದು ಒಳ್ಳೆ ಇದೆ ಖಂಡಿತ ಸರ್, ಬೆಲೆಯಲ್ಲಂತೂ ಖಂಡಿತ. ಆಮೇಲೆ ತಿಳಿಸೋಣ ವೀಕ್ಷಕರಿಗೆ ಸರ್, ಈ ಮುಂದಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ಮಾಡೆಲ್ ಅನ್ನ ವೀಕ್ಷಕರಿಗೆ ತೋರಿಸ್ತಾ ಸರ್, ಇವತ್ತಿನ ವಿಡಿಯೋಲಿ ಎರಡು ಮಾಡೆಲ್ ಬಗ್ಗೆ ನಾವು ನೋಡೋಣ. ಒಂದು ಆಂಪಿಯರ್ ಝೀಲ್ ಅಂತ ಹೇಳಿ, ಇನ್ನೊಂದು ಅನೋವಾ ಅಂತ ಹೇಳಿ. ಅದ್ರಿಗೆ ಹೆಚ್ಚಿನ ಡೀಟೇಲ್ಸ್ ಎಲ್ಲ ನಾವು ಹಾಗೆ ವಾಕ್ ಮಾಡಿಬಿಟ್ಟು ಕೊಟ್ಬಿಡೋಣ. ವೀಕ್ಷಕರೇ, ಇವರು ಕರೆಕ್ಟಾಗಿ ಹೇಳಿದ್ರು, ಗಾಡಿಗಳನ್ನ ರಿಫರ್ಬಿಶ್ ಮಾಡಿ ಆಕ್ಚುಲಿ ಹೆಂಗ್ ಹೊಸದಾಗಿರುತ್ತೆ ಅದೇ ರೀತಿ ಮಾಡಿ ನಿಮ್ಗೆ ಕೊಡಲಾಗುತ್ತೆ. ಬೆಲೆಗಳು ಮಾತ್ರ ನಿಮ್ಗೆ ತುಂಬಾ ಕಮ್ಮಿ ಇರುತ್ತೆ. ಆ ಬೆಲೆಗಳು ಏನಿರುತ್ತೆ, ಜೊತೆಲಿ ಏನೇನು ಆಫರ್ ಇರುತ್ತೆ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ ನೋಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ, ಕಂಪ್ಲೀಟ್ ಆಗಿ ವಿಡಿಯೋ ನೋಡೋಣ ಇವಾಗ ಸರ್. ನೋಡ್ಬೋಣ ಹಾಗಾದ್ರೆ, ಬನ್ನಿ ಸರ್ ನನ್ನ ಜೊತೆ. ಸರ್, ಮೊದಲನೇದಾಗಿ ಯಾವ ಮಾಡೆಲ್ ನೋಡ್ತಾ ಇದೀವಿ ನಾವು ಸರ್? ಮೊದಲನೇದಾಗಿ ನಾವು ಝೀಲ್ ವೆಹಿಕಲ್ ಅನ್ನ ನೋಡೋಣ ಸರ್. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಗಾಡಿ ಇದೆಯಲ್ಲ ಸರ್ ನಿಮಗೆ, ಇಲ್ಲಿ ನಿಮಗೆ ಈ ಕಿಲೋಮೀಟರ್ಸ್ ರೀಡಿಂಗ್ ನೋಡಿ ಸರ್. ಇದರಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮಗೆ ಜಸ್ಟ್ 3 ಕಿಲೋಮೀಟರ್ ಓಡಿರುವಂತ ವೆಹಿಕಲ್ ಸರ್ ಇದು. ಜಸ್ಟ್ 3 ಕಿಲೋಮೀಟರ್ ಕಾಣ್ತಾ ಇದೆ ಅಲ್ವಾ? ಎಕ್ಸಾಕ್ಟ್ಲಿ ಸರ್, 3 ಕಿಲೋಮೀಟರ್. ಈಗ ಕಸ್ಟಮರ್ಸ್ ಕೇಳ್ಬೋದು ಸರ್, ಇದು ಡಿಜಿಟಲ್ ಮೀಟರ್ಸ್ ಇದೆ, ಇದನ್ನ ಜೀರೋ ಮಾಡಬಹುದು ನೀವು ಆ ರೀತಿಯಾಗಿ. ಸರ್, ಇದೆಲ್ಲ ಯಾವ ರೀತಿಯಾದ ಮೀಟರ್ಸ್ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಮೀಟರ್ಸ್ ಇರುತ್ತೆ. ಇದನ್ನ ಯಾವುದೇ ರೀತಿಯ ಟ್ಯಾಂಪರ್ ಅಥವಾ ನಾವು ಇದನ್ನ ಜೀರೋ ಮಾಡೋದಕ್ಕೆ ಆಗೋದಿಲ್ಲ. ಅಡ್ವಾನ್ಸ್ಡ್ ಮೀಟರ್ಸ್ ಇರೋದ್ರಿಂದ ಆ ರೀತಿಯ ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಬಂದಾಗ ನಿಮ್ಗೆ ಇದರಲ್ಲಿ ಒಂದು ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ಸರ್. ಇಲ್ಲಿ ನೋಡಿ, ಒಂದು ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ವಿತ್ ನಿಮ್ಗೆ ಇಲ್ಲಿ ಇಷ್ಟು ಒಂದು ಫುಲ್ ಸ್ಪೇಸ್ ಹೆಲ್ಮೆಟ್ ಇಡಿಸ್ಬಿಟ್ಟು ವಿತ್ ಪೋರ್ಟಬಲ್ ಬ್ಯಾಟ್ರಿ. ಬ್ಯಾಟ್ರಿನ ತಗೊಂಡೋಗಿ ರಿಮೂವ್ ಮಾಡಿ ಮನೆಯಲ್ಲಿ ಚಾರ್ಜ್ ಮಾಡುವಂತಲ್ವಾ ಸರ್ ಇದನ್ನ ಬ್ಯಾಟ್ರಿನ. ಅಂಡ್ ನಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಒಂದ್ ಫುಲ್ ಸ್ಪೇಸ್ ಹೆಲ್ಮೆಟ್ ಆರಾಮಾಗಿ ಇಡಿಸಬಹುದು. ಸೂಪರ್ ಸರ್, ಇದು ಆಕ್ಚುಲಿ ಕ್ಲೋಸ್ ಮಾಡ್ಬಿಡಿ ಸರ್. ಹಾಗೆ ಓಕೆ ಸರ್, ಗಾಡಿ ಬಗ್ಗೆ ಹೇಳಿ ಸರ್ ನಮ್ಗೆ. ಸರ್, ಇದು ನಿಮ್ಗೆ 1200 ವ್ಯಾಟ್ ಮೋಟರ್ ಬರುತ್ತೆ ಇದರಲ್ಲಿ, ಹಾಗೂ 60 ವೋಲ್ಟ್ 35 AH ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಸೊ ಇಷ್ಟು ಸ್ಪೆಸಿಫಿಕೇಶನ್ ಇಟ್ಕೊಂಡು ನೀವು ಈ ಗಾಡಿನಲ್ಲಿ ಆರಾಮಾಗಿ ಸರ್ 70-80 ಕಿಲೋಮೀಟರ್ ಆರಾಮಾಗಿ ಓಡಾಡಬಹುದು ಸರ್. 70-80 ಕಿಲೋಮೀಟರ್ ಓಡಾಡಬಹುದು. ಸ್ಪೀಡ್ ಎಷ್ಟು ಬರುತ್ತೆ ಸರ್ ಇದ್ರದ್ದು? ಸರ್, ಸ್ಪೀಡ್ ಇದರಲ್ಲಿ 50-51 ವರೆಗೂ ನೀವು ಆರಾಮಾಗಿ ಓಡಾಡಬಹುದು. ಸಿಟಿಲೆಲ್ಲ ಓಡಾಡೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬನ್ನಿ ಸರ್, ನಿಮಗೆ ಸ್ಪೀಡ್ ಡೈರೆಕ್ಟ್ ಗಾಡಿನಲ್ಲೇ ತೋರಿಸ್ತೀನಿ ಬರುತ್ತೆ ಅಲ್ಲ. 50 ಬೆಸ್ಟ್ ಸರ್, ಸಾಕು ಅಂತ 50 ಆರಾಮಾಗಿ ಓಡಾಡಬಹುದು ಸರ್ ಗಾಡಿನಲ್ಲಿ. ನೀವು ಇಲ್ಲಿ ಟ್ರಾಫಿಕ್ ಗೆ 50 ಮ್ಯಾಕ್ಸಿಮಮ್ ಬೆಟರ್. ಎಕ್ಸಾಕ್ಟ್ಲಿ ಸರ್. ಓಕೆ ಸರ್, ಆನ್ ಮಾಡಿದ್ನ. ಓ, 52 ವರೆಗೂ ಬರ್ತಾ ಇದೆ ಆರಾಮಾಗಿ ಸರ್. ಇನ್ನೊಂದು ನಿಮಗೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ತೋರಿಸ್ತೇನೆ ಸರ್. ಈಗ ಇಲ್ಲಿ ನೋಡಿ, ನಾನು ಗಾಡಿನಲ್ಲಿ ಎಕ್ಸಾಕ್ಟ್ಲಿ ಇವಾಗ ಇಲ್ಲಿ ನೋಡಿ ಸರ್, ಈಗ ಗಾಡಿನ ನಾನು ಈಗ ಆನ್ ಮಾಡ್ತೀನಿ, ಬಟ್ ಡಿಸ್ಪ್ಲೇ ಇಮಿಡಿಯೇಟ್ಲಿ ಆನ್ ಆಗ್ತಾ ನಿಮ್ಗೆ ಒಂದು ಸ್ವಲ್ಪ ಒಂದು 5 ಸೆಕೆಂಡ್ಸ್ ಡಿಲೇ ಇದೆ ಇದರಲ್ಲಿ. ನೋಡಿ, ಈಗ ಆನ್ ಆಯ್ತು. ಯಾಕೆ ಸರ್ ಪ್ರಾಬ್ಲಮ್? ಖಂಡಿತ ಅಲ್ಲ ಸರ್. ಈ ಗಾಡಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮಾಡಿರುವಂತ ಗಾಡಿಗಳು ಸರ್. ಈಗ ನೀವು ಎಲೆಕ್ಟ್ರಿಕ್ ಗಾಡಿಗಳಲ್ಲೂ ಫೈರ್ ಕಾಸಸ್ ಕೇಳಿರ್ಬೋದು, ಬೆಂಕಿ ಹತ್ಕೊಳ್ಳೋದು ಯಾಕೆ ಆಗ್ತಿದೆ. ಮೇನ್ ಇಶ್ಯೂ ಬಂದ್ಬಿಟ್ಟು ಬ್ಯಾಟ್ರಿ ಇಂದಾನೆ ಇರುತ್ತೆ. ಬಟ್ ಈ ಗಾಡಿನಲ್ಲಿ ನಿಮ್ಗೆ ಯಾವ್ದು ರೀತಿ ಫೀಚರ್ ಇದೆ ಅಂತ ಹೇಳಿದ್ರೆ, ಈ ಗಾಡಿ ಡಿಲೇ ಆಯ್ತಲ್ಲ, ಫಸ್ಟ್ ನಾವು ಕೀ ಆನ್ ಮಾಡ್ತೀನಿ. ಸೊ ಎಲ್ಲಾ ರೀತಿಯ ಒಂದು ಮೇನ್ ಪಾರ್ಟ್ಸ್ ಏನಿದ್ರೆ, ಬ್ಯಾಟ್ರಿ, ಮೋಟರ್ ಮತ್ತೆ ಕಂಟ್ರೋಲರ್ ಅಂತ ಏನೇನಿದೆ ಎಲ್ಲದಕ್ಕೂ ಮೆಸೇಜ್ ಕಳಿಸುತ್ತೆ ಸರ್. ಫಸ್ಟ್ ಬ್ಯಾಟ್ರಿ, ಓಕೆ ಬ್ಯಾಟ್ರಿ ಚೆಕ್ ಪ್ರಾಪರ್ ಆಗಿದೆಯಾ, ಓಕೆ. ನೆಕ್ಸ್ಟ್ ಮೋಟರ್ ಚೆಕ್, ಓಕೆ ಪ್ರಾಪರ್ ಆಗಿದೆಯಾ. ಆ ರೀತಿಯ ಎಲ್ಲಾ ಪ್ರಾಪರ್ ಆಗಿದ್ರೆ ಮಾತ್ರ ಗಾಡಿ ಆನ್ ಆಗುತ್ತೆ. ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ, ಕ್ಯಾನ್ ಎನೇಬಲ್ಡ್ ಇರೋದ್ರಿಂದ ಕಮ್ಯುನಿಕೇಟ್ ಆಗಿ ಎಲ್ಲ ಓಕೆ ಇದ್ರೆ ಮಾತ್ರ ಗಾಡಿ ಆನ್ ಆಗುತ್ತೆ. ಆ ಒಂದು ಒಳ್ಳೆ ಫೀಚರ್ ಇದೆ ಈ ಗಾಡಿ. ಸೂಪರ್. ಇದು ಕ್ಯಾನ್ ಎನೇಬಲ್ಡ್ ಇದೆಯಲ್ಲ, ಕ್ಯಾನ್ ಎನೇಬಲ್ಡ್ ವೆಹಿಕಲ್ ಇದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಸೂಪರ್ ಸರ್, ಇದ್ರ ಮೇಲೆ ಎಷ್ಟು ಇಬ್ಬರು ಜನ ಹೋಗ್ಬೋದಾ? ಆರಾಮಾಗಿ ಸರ್. ಸೀಟಿಂಗ್ ಪೊಸಿಷನ್ ನಿಮ್ಗೆ ಲೆಂತ್ ಇರೋದ್ರಿಂದ ಒಬ್ಬರು ವ್ಯಕ್ತಿ ಇಲ್ಲಿ ಕೂತ್ಕೊಂಡು ಕೂಡ ಇನ್ನೊಬ್ರು ಹೋಗ್ಬೋದು. ಈಗ ಇನ್ ಕೇಸ್ ಯಾರು ಮನೆಯಲ್ಲಿ ಈಗ ಸಿಲಿಂಡರ್ ತಗೊಂಡ್ಬರ್ಬೇಕು ಅಥವಾ ನೀರಿನ ಕ್ಯಾನೆ ತರಬೇಕು, ಅವರಿಗೆಲ್ಲಾನು ಕೂಡ ತುಂಬಾ ದೊಡ್ಡದಾಗಿದೆ ಬೂಟ್ ಸ್ಪೇಸ್. ಬೂಟ್ ಸ್ಪೇಸ್ ಚೆನ್ನಾಗಿದೆ. ಆರಾಮಾಗಿ ಒಂದ್ ಸಿಲಿಂಡರ್ ನ ಮಲಗಿಸ್ಕೊಂಡು ಅಥವಾ ವಾಟರ್ ಕ್ಯಾನ್ ಎರಡನ್ನ ತರೋದಕ್ಕೆ, ನೀರಿನ ಕ್ಯಾನ್ ತರೋದಕ್ಕೆ ಎಲ್ಲಾನು ಸಹ ಒಳ್ಳೆ ಫೀಚರ್ ಇದೆ. ಮೊಬೈಲ್ ಇಟ್ಕೊಳ್ಳಿಕ್ಕೆ ಆಗ್ಬೋದು, ಎಲ್ಲಾನು ನಿಮ್ಗೆ ಒಂದು ಒಳ್ಳೆ ಕಂಫರ್ಟಬಲ್ ಸಸ್ಪಿಷಿಯಸ್ ಸ್ಪೇಸ್ ಇದೆ. ಸ್ಪೇಸ್ ಇದೆ, ವಾಟರ್ ಬಾಟಲ್ ಇಟ್ಕೊ. ಖಂಡಿತ ಸರ್, ತುಂಬಾ ಚೆನ್ನಾಗಿದೆ ಸರ್. ಫ್ರಂಟ್ ಹೆಡ್ಲೈಟ್ ಅನ್ನು ಕೂಡ ತೋರಿಸ್ಬಿಡೋಣ, ಹಾಗೆ ಟೇಲ್ ಆಂಪ್ ತೋರಿಸಿದೀನಿ ನಾನು, ಫ್ರಂಟ್ ತೋರಿಸ್ಬಿಡೋಣ ಸರ್. ಇದು ಹೆಡ್ಲೈಟ್, ಇದು ಡೇ ಲೈಟ್ ಇರುತ್ತೆ ನಿಮ್ಗೆ, ಇದು ಎರಡು ಡೇ ಲೈಟ್ ಇರುತ್ತೆ. ಇದು ಆಲ್ವೇಸ್ ರನ್ನಿಂಗ್ ಅಲ್ವಾ? ಎಕ್ಸಾಕ್ಟ್ಲಿ ಸರ್. ಇದು ನಿಮ್ಗೆ ನಾರ್ಮಲಿ ಇದು ಲೋ ಬೀಮ್ ಹೈ ಬೀಮ್, ಲೋ ಬೀಮ್ ಹೈ ಬೀಮ್ ಸಿಗ್ತಾ ಇದೆ. ಓಕೆ ವೀಕ್ಷಕರೇ, ಫ್ರಂಟ್ ಇದನ್ನ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ನೋಡಿ, ಗಾಡಿ ಈ ರೀತಿ ಬರುತ್ತೆ. ಸೊ ಇದು ರೆಡಿಯಾಗಿ ರಿಫರ್ಬಿಶ್ಡ್ ಆಗಿ ರೆಡಿಯಾಗಿ ರೆಡಿ ಇರೋದಲ್ವಾ ಇದಾಗ? ಎಕ್ಸಾಕ್ಟ್ಲಿ, ಡೆಲಿವರಿಗೆ ರೆಡಿ ಇದೆ ಗಾಡಿ. ವೀಕ್ಷಕರೇ, ಡೆಲಿವರಿಗೆ ರೆಡಿ ಇರುವಂತಹ ಅನೇಕ ಸ್ಟಾಕ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ, ನೋಡ್ತಾ ಇರಬಹುದು. ಜೊತೆಲಿ ಈ ಕಡೆ ಕೂಡ ತೋರಿಸ್ಬಿಡ್ತೀನಿ.
ಸೂಪರ್ ಆಗಿದೆ ಸರ್. ಸರ್ ನಾ ಹೇಳಿದಾಗೆ ನಮ್ಮಲ್ಲಿ ಸ್ಟಾರ್ಟಿಂಗ್ 3 ಕಿಲೋಮೀಟರ್ ಇಂದ ಈ ಗಾಡಿ ತೋರಿಸ್ತೇನೆ ನೋಡಿ. ಈ ಗಾಡಿ ಕೂಡ ಅವೈಲೇಬಲ್ ಇದೆ ನಿಮಗೆ. ಈ ಗಾಡಿ ಒಂದು ಕಂಪ್ಲೀಟ್ ಹೊಸ ಲುಕ್ ಅಲ್ಲೇ ಇದೆ ಸರ್. ಇದೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದು ಇದು ನೋಡಿದ್ರೆ ಓಕೆ ರೀಫರ್ನಿಶ್ಡ್ ಗಾಡಿ ಅಂತ ಅನ್ಸೋದೇ ಇಲ್ಲ ಸರ್. ಅಷ್ಟು ಒಂದು ಕಂಡಿ ಆ ರೀತಿಯ ಒಂದು ಕಂಡೀಷನ್ ಇದೆ. ಬಟ್ ಇದು ಕಿಲೋಮೀಟರ್ಸ್ ನೋಡಿ ಸರ್ ಎಷ್ಟು ಹೋಗಿದೆ ಕಿಲೋಮೀಟರ್ಸ್ ನೋಡೋಣ ಸರ್. ಇದು ನಂಬರ್ ಕೂಡ ಚೆನ್ನಾಗಿದೆ ಸರ್, 0090 ಅಂತ ಇದೆ. ಈಗ ಹೇಳಿದ್ನಲ್ಲ ಸರ್ ಕಸ್ಟಮರ್ಸ್ಗೆ ಯಾವ ರೀತಿಯಾಗಿ ಅಂತ ಬೇಕು ಅಂತ. ಸೊ ಈಗ ನೋಡಿ ಇದು ಆಲ್ಮೋಸ್ಟ್ ನಿಮಗೆ 8,365 ಕಿಲೋಮೀಟರ್. ಈ ಗಾಡಿಗಳು ಕೂಡ ಇದೆ, 3, 10, 20, 150 ಓಡಿರುವಂತ ಗಾಡಿಗಳು ಕೂಡ. ಯಾರು ಬಂದು ಬೇಗ ಬುಕ್ ಮಾಡ್ಕೋತಾರೆ ಕಸ್ಟಮರ್ಸ್, ಈಗ ಬಂದು ಸರ್ ನನಗೆ ಈ ಗಾಡಿ ಬೇಕು, ಯಾವುದೇ ರೀತಿಯ ಯಾರೇ ಕಸ್ಟಮರ್ಸ್ ಬಂದ್ರು ಕೂಡ ಸರ್ ನನಗೆ ಕಡಿಮೆ ಓಡಿರೋ ಗಾಡಿ ಕೇಳ್ತಾರೆ ಸರ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಯಾವ ರೀತಿ ಬಂದು ಬುಕಿಂಗ್ ಮಾಡ್ಕೋತಾರೆ ಎಷ್ಟು ಬೇಗ ಅಷ್ಟು ಬೇಗ ಅವ್ರಿಗೆ ಕಡಿಮೆ ಓಡಿರೋ ಗಾಡಿ ಸಿಗುತ್ತೆ. ಅನೋ ವೇರಿಯಂಟ್ ನೋಡೋಣ, ಅನೋ 1200 ಅಂತೇಳಿ ಸರ್. ಇದರಲ್ಲಿ ನಿಮಗೆ 2000 ವ್ಯಾಟ್ ಮೋಟರ್ ಬರುತ್ತೆ ನಿಮಗೆ. ಸೊ ನಿಮಗೆ ಅಪ್ಪಲ್ಲೆಲ್ಲ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆಮೇಲೆ ಇದ್ರಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಇದ್ರ ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಮೇನ್ ಅಟ್ರಾಕ್ಷನ್ ಡಿಕ್ಕಿ ಸ್ಪೇಸ್ ಇದ್ರದ್ದು. ಇಲ್ಲಿ ನೋಡಿ ಇದು ಬ್ಯಾಟ್ರಿ ಆಕ್ಚುಲಿ ಡಿಕ್ಕಿನಲ್ಲಿ ಬರಲ್ಲ, ಇದು ಅಡಿಷನಲ್ ಸ್ಪೇಸ್ ಸರ್. ಇಲ್ಲಿ ನೋಡಿ ಒಂದು ಡಿಕ್ಕಿ ಇಡಿಸ್ಬಿಟ್ಟು ಎಷ್ಟು ಸಸ್ಪಿಷಿಯಸ್ ಹೆಲ್ಮೆಟ್ ಇರುತ್ತೆ ಜಾಗ ಇರುತ್ತೆ ಅಂದ್ರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ನನ್ನ ಕೈ ಡೆಪ್ತಿ ಕೈಯೇ ಹೋಗ್ತದೆ ನಮ್ದು. ಆಲ್ಮೋಸ್ಟ್ ಹಾಫ್ ಹೆಲ್ಮೆಟ್, 3 ಹಾಫ್ ಹೆಲ್ಮೆಟ್ ಆರಾಮಾಗಿ ಇಡಿಸ್ಬೋದು ಸರ್. ನೀವು ಒಂದು ಬ್ಯಾಟ್ರಿನ ಇಟ್ಬಿಟ್ಟಿದ್ರೆ ಒಳಗಡೆ ಅಲ್ವಾ? ಓಕೆ ಓಕೆ. ಸೊ ಯಾರಾದ್ರೂ ಬೇಕಾದ್ರೆ ಒಂದು ಅಡಿಷನಲ್ ಬ್ಯಾಟ್ರಿ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಅಲ್ವಾ ಸರ್ ಇದ್ರ? ಹೌದು ಸರ್, ಖಂಡಿತ. ಸೂಪರ್. ಈಗ ಕಸ್ಟಮರ್ಸ್ ನನಗೆ ಸರ್ 150, 120 ಕಿಲೋಮೀಟರ್ ಹೋಗ್ಬೇಕಂತ ಇರೋ ಅಂತ ಕಸ್ಟಮರ್ಸ್ ಗೆ ಡಬಲ್ ಬ್ಯಾಟ್ರಿ ಆಪ್ಷನ್ ಸಹ ಇದೆ ನಮ್ಮಲ್ಲಿ. ಡಬಲ್ ಬ್ಯಾಟ್ರಿ ತಗೊಂಡ್ರೆ ನೀವು ಆರಾಮಾಗಿ 140-150 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಸರ್. ಅಂಡ್ ಇದು ಗಾಡಿ ಬಿಲ್ಡ್ ಕ್ವಾಲಿಟಿ ಒಳ್ಳೆ ಗಟ್ಟಿಯಾಗಿ ಇದೆ ಅಲ್ಲ ಸರ್? ಸರ್ ಎಕ್ಸಾಕ್ಟ್ಲಿ ಸರ್. ಇದ್ರದ್ದು ಸಸ್ಪೆನ್ಷನ್ ನೋಡಿ, ಇಲ್ಲಿ ಹಿಂದೆಗಡೆ ಸಸ್ಪೆನ್ಷನ್ ಯಾವ ರೀತಿ ಇದೆ. ಸಕ್ಕತ್ ಸಾಫ್ಟ್ ಸಸ್ಪೆನ್ಷನ್ ಇರುತ್ತೆ ಇದರಲ್ಲಿ ನಿಮಗೆ. ಹೌದು ಸರ್, ಚೆನ್ನಾಗಿದೆ. ಅಂಡ್ ರಿಜಿಡ್ ಆಗಿದೆ ಸರ್. ಆಮೇಲೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಡಿಸ್ಕ್ ಬರುತ್ತೆ. ಇಲ್ಲೂ ಡಿಸ್ಕ್ ಬರ್ತಾ ಇದೆ. ಫ್ರಂಟ್ ಕೂಡ ನಿಮಗೆ ಡಿಸ್ಕ್ ಬರುತ್ತೆ ಇದರಲ್ಲಿ. ವೀಲ್ ಇಷ್ಟೊಂದು ದೊಡ್ಡದಿದೆ ಇದು ಸರ್? ಇದು 14 ಇಂಚಿನ ಟೈರ್ ಬರುತ್ತೆ. 14 ಇಂಚಸ್ ಇದು. ಎಕ್ಸಾಕ್ಟ್ಲಿ ಸರ್. ತುಂಬಾ ದೊಡ್ಡದಿದೆ ವೀಕ್ಷಕರೆ. ನಾನು ನಿಮಗೆ ವೀಲ್ ತೋರಿಸಲೇಬೇಕು. ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ಕೂಡ ಅಷ್ಟೇ, ಹೆವಿ ವೀಲ್ಸ್ ಇದೆ, ಜೊತೆಲಿ ಎರಡು ಕಡೆ ಡಿಸ್ಕ್ ಬ್ರೇಕ್ ಕಾಂಬಿ ಬ್ರೇಕ್ ನಿಮ್ಗೆ ಇಲ್ಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಶಾಕ್ ಅಬ್ಸರ್ವರ್ ನೋಡಿ, ಎಷ್ಟು ಹೆವಿ ಇದೆ ಇದು. ಮಾಮೂಲಿ ಸ್ಕೂಟರ್ಗಳೆಲ್ಲ ಈ ಥರ ಬರೋದೇ ಇಲ್ಲ. ಆಲ್ಮೋಸ್ಟ್ ಬೈಕಲ್ಲಿ ಈ ಥರ ಆಪ್ಷನ್ ಸಿಗುತ್ತೆ ಸರ್. ಎಕ್ಸಾಕ್ಟ್ಲಿ, ಬೈಕಲ್ಲಿ ಈ ಥರ ಬರುತ್ತೆ. ಅದು ಇದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಇನ್ ಕೇಸ್ ಯಾರು ಸಡನ್ ಫ್ರಂಟ್ ಬ್ರೇಕ್ ಹೊಡೆದ್ರು ಕೂಡ ಸ್ಕಿಡ್ ಆಗೋದಿಲ್ಲ. ಎರಡು ಬ್ಯಾಲೆನ್ಸಿಂಗ್ ಬ್ರೇಕಿಂಗ್ ಆಗುತ್ತೆ ಇದರಲ್ಲಿ. ಓಕೆ ಸರ್, ಇದ್ರದ್ದು ರೇಂಜು ಮತ್ತು ಸ್ಪೀಡ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್. ಇದ್ರದ್ದು ಸ್ಪೀಡು ನಿಮಗೆ ಇದರಲ್ಲಿ ನೀವು 60 ಕಿಲೋಮೀಟರ್ ಸ್ಪೀಡ್ವರೆಗೂ ಅಚೀವ್ ಮಾಡ್ಬೋದು ಇದರಲ್ಲಿ. ಒಂದು ಅದಾದ್ಮೇಲೆ ನೀವು ಇದರಲ್ಲಿ ಕೂಡ 70-80 ಕಿಲೋಮೀಟರ್ ಹೋಗ್ಬೋದು ಸರ್. ಇದು 80 ಕಿಲೋಮೀಟರ್ ಹೋಗ್ಬೋದು. ಅಂಡ್ ಯಾರಾದ್ರೂ ಎರಡು ಬ್ಯಾಟ್ರಿ ಪರ್ಚೇಸ್ ಮಾಡ್ಕೊಂಡ್ರೆ 150-150-150 ಕೂಡ ಅಚೀವ್ ಮಾಡಬಹುದು. ಬ್ಯಾಟ್ರಿ ಎಲ್ಲಿ ಬರುತ್ತೆ ಸರ್? ಇದರಲ್ಲಿ ಬ್ಯಾಟ್ರಿ ಮುಂದೆಗಡೆ ಬರುತ್ತೆ. ಡಿಕ್ಕಿಲಿ ತುಂಬಾ ಲಾಂಗ್ ಸ್ಪೇಸ್ ಇರೋದ್ರಿಂದ ನಿಮಗೆ ಇಲ್ಲಿ ಬ್ಯಾಟ್ರಿ ಇಲ್ಲಿ ಪ್ಲೇಸ್ ಮಾಡಿ ಜಸ್ಟ್ ಇದನ್ನ ಒಳಗೆ ಪುಷ್ ಮಾಡಿದ್ರೆ ಆಯ್ತು ಸರ್. ಬ್ಯಾಟ್ರಿ ಕಂಪ್ಲೀಟ್ಲಿ ಈ ತರ ಈ ಒಂದು ಲುಕ್ ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೂತ್ಕೊಳ್ಳುತ್ತೆ, ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಎಕ್ಸಾಕ್ಟ್ಲಿ ಸರ್. ಅಂಡ್ ಇದರ ಸ್ಕ್ರೀನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಇದು ಸರ್ ಈ ಗಾಡಿ ಎಷ್ಟು ಓಡಿದೆ ಅಂತ ನೀವು ಒಂದ್ಸರಿ ನೋಡಿ. ಇದರಲ್ಲೂ ಅಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಈಗ ನೋಡಿ, ಇಗ್ನಿಷನ್ ಆನ್ ಮಾಡಿದ್ಮೇಲೆ ಆಫ್ಟರ್ 5 ಸೆಕೆಂಡ್ಸ್ ಗಾಡಿ ಆನ್ ಆಗ್ತಾ ಇದೆ. ಗಾಡಿ ಆನ್ ಆಗ್ತಾ ಇದೆ. ಓಕೆ ಸರ್, ಅಂದ್ರೆ ಇದು ಏನೇನು ಸಿಸ್ಟಮ್ ಇದೆ ಎಲ್ಲ ಗೊತ್ತಾಗಬೇಕಲ್ವಾ ಇದರಲ್ಲಿ? ಎಕ್ಸಾಕ್ಟ್ಲಿ ಸರ್. ಓಕೆ ಓಕೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಕೂಡ ನೀವು ನೋಡೋ ಹಾಗೆ ಕೇವಲ 141 ಕಿಲೋಮೀಟರ್ ಓಡಿದೆ ಗಾಡಿ. ಸೊ ಇದು ಕೂಡ ನಿಮಗೆ ಟಾಪ್ ಸ್ಪೀಡು 60 ಅಚೀವ್ ಮಾಡ್ಬೋದು. ಇಲ್ಲಿ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅನ್ನೋ ಒಂದು ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ಆಮೇಲೆ ಎನ್ವಿರಾನ್ಮೆಂಟಲ್ಲಿ ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅನ್ನೋದು ಸಹ ನೀವು ಇದರಲ್ಲಿ ನೋಡ್ಬೋದು. ಆಮೇಲೆ ಇದ್ರ ಮೇನ್ ಆಗಿ ಬಿಲ್ಡ್ ಕ್ವಾಲಿಟಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಹೆವಿ ಇದೆ. ಎಕ್ಸ್ಟರ್ನಲ್ ಫುಲ್ ಮೆಟಲ್ ಇರೋದ್ರಿಂದ ಗಾಡಿ ಇನ್ ಕೇಸ್ ಏನೋ ಬಿದ್ದು ಆಕ್ಸಿಡೆಂಟ್ ಆಯ್ತು ಅಂದ್ರೂ ಕೂಡ ಜಸ್ಟ್ ಸ್ಕ್ರಾಚ್ ಆಗುತ್ತೆ ಹೊರತು ಇದ್ರಲ್ಲಿ ಮುರಿಯೋ ಪಾರ್ಟ್ ಏನೂ ಇಲ್ಲ. ಏನೂ ಇಲ್ಲ ಸರ್. ಇದು ಆಕ್ಚುಲಿ ನೋಡಿ, ಇದಕ್ಕೆ ಇದೇ ಹೊರಗಡೆ ಬಂದ್ಬಿಟ್ಟಿದೆ ನಮಗೆ. ಸೊ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ಗಾಡಿಯನ್ನು. ಸೊ ವೀಕ್ಷಕರೇ, ನೀವು ನೋಡಬಹುದು ಫ್ರಂಟ್ ಲುಕ್ ಅನ್ನು ತೋರಿಸ್ತೀನಿ. ಹೆಡ್ ಲ್ಯಾಂಪ್ ಅನ್ನು ಕೂಡ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸೊ ಇದು ಹೆಡ್ಲೈಟ್ ಕೂಡ ತುಂಬಾ ಯುನಿಕ್ ಆಗಿದೆ ಸರ್. ಇದು ಇದು ಹೈ ಅಂಡ್ ಲೋ ಬೀಮ್ ಅಲ್ವಾ ಸರ್? ಇದು ಎಕ್ಸಾಕ್ಟ್ಲಿ ಸರ್. ಓಕೆ, ಇಂಡಿಕೇಟರ್ ಹಾಕಿ ಸರ್. ಇದು ಇಂಡಿಕೇಟರ್ ಕೂಡ ಚಾಸಿ ಒಳಗಡೆ ಇಂಟಿಗ್ರೇಟ್ ಮಾಡ್ಬಿಟ್ಟಿದೆ. ಹೌದು ಸರ್, ಬಿದ್ರೂ ಕೂಡ ಇದ್ರಲ್ಲಿ ಏನೂ ಆಗೋದಿಲ್ಲ, ಇದು ಆ ರೀತಿಯಾಗಿ ಬರುತ್ತೆ. ಆಮೇಲೆ ಸರ್, ನೀವು ನೋಡಬಹುದು ಈ ಗಾಡಿಗಳಿಗೆಲ್ಲ ಕಂಪ್ನಿಯಿಂದ ಬಂದ ತಕ್ಷಣ ವ್ರಾಪ್ ಆಗಿರುವಂತ ವ್ರಾಪ್ ಸಹ ತೆಗ್ದಿಲ್ಲ. ವ್ರಾಪ್ ಕೂಡ ಇನ್ನು ತೆಗ್ದಿಲ್ಲ. ಕಸ್ಟಮರ್ಗೆ ಒಂದು ಹೊಸ ಗಾಡಿನೇ ರೀಫರ್ನಿಶ್ಡ್ ಅಂತ ಹೇಳಿ ನಾವು ಕೊಡ್ತಾ ಇದೀವಿ ಸರ್. ಯಾಕಂದ್ರೆ ಸೆಕೆಂಡ್ ಓನರ್ ಆಗಿಂದ ರೀಫರ್ನಿಶ್ಡ್ ಆಗಿ ನೀವು ತಗೋತೀರಾ. ವ್ರಾಪ್ ಕಂಪ್ನಿಯಿಂದ ಬಂದಾಗ ಯಾವ ರೀತಿ ಹೊಸ ಗಾಡಿಗಳಿಗೆ ವ್ರಾಪ್ ಇರುತ್ತೆ, ಆ ವ್ರಾಪ್ ಕೂಡ ತೆಗ್ದಿಲ್ಲ ಸರ್. ತೆಗ್ದಿಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು ಗಾಡಿಗಳಿದು. ಸೂಪರ್ ಸರ್. ಸರ್, ಈಗ ಕಸ್ಟಮರ್ಸು ನಮ್ಮ ಹತ್ರ ಆಲ್ರೆಡಿ ಸರ್ ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಇನ್ ಕೇಸ್ ನಾನು ಹೊಸ ವೆಹಿಕಲ್ ತೊಗೊಬೇಕು ಅಥವಾ ಝೀಲ್ಗೇನೆ ನನಗೆ ಅಪ್ಗ್ರೇಡ್ ಆಗಬೇಕು ಅಂತಿರೋರಿಗೆ, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ಅದನ್ನು ಸಹ ನಾವು ಬೈ ಬ್ಯಾಕ್ ಮಾಡ್ತಾ ಇದೀವಿ ಸರ್. ಬೈ ಬ್ಯಾಕ್ ಮಾಡ್ತೀರಾ? ಖಂಡಿತ ಸರ್. ನಿಮ್ಮ ಹತ್ರ ಒಂದು
ಇವಿ ಟು ಇವಿ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಸರ್ ನಮ್ಮಲ್ಲಿ. ಈಗ ಇನ್ ಕೇಸ್ ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇದೆ, ಪೆಟ್ರೋಲ್ ಗಾಡಿ ತಗೊಂಡು ಕೂಡ ನಾವು ಇವಿ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ. ಸೊ ಇವಿ ಚಾಯ್ಸ್, ನಮ್ ನೇಮೇ ಇವಿ ಚಾಯ್ಸ್. ಸೊ ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಬೋದು. ನಮ್ಮ ಹತ್ರ ಯಾವುದೇ ಗಾಡಿ ಇದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಸೂಪರ್ ಸರ್. ಇದು ಕಸ್ಟಮರ್ಸ್ಗೆ ಇನ್ನೊಂದು ಆಪ್ಷನ್ ಕೂಡ ಇದೆ ನಮ್ಮಲ್ಲಿ. ಈಗ ಸರ್ ನಾನು 65,000 ಇನ್ವೆಸ್ಟ್ ಮಾಡಿ ನನಗೆ ಗಾಡಿ ತೊಗೊಳಕಾಗಲ್ಲ, ಈಗ ನನಗೆ ಅಂತ ಟೈಮಲ್ಲಿ ನೀವು ಜಸ್ಟ್ 149 ರೂಪಾಯಿ, ಒಂದು ದಿನಕ್ಕೆ 149 ರೂಪಾಯಿ ಕಟ್ಟಿ ನಮ್ಮಲ್ಲಿ ಗಾಡಿಗಳು ಕೂಡ ರೆಂಟಿಗೆ ತಗೊಂಡ್ಬೋದು ಸರ್. 149 ರೂಪಾಯಿ ಎಕ್ಸಾಕ್ಟ್ಲಿ ಸರ್, ಪರ್ ಡೇ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಸರ್. ಸೊ ಯಾವ ಗಾಡಿ ಬೇಕಾದ್ರೂ ತಗೊಂಬೋದು? ಎಕ್ಸಾಕ್ಟ್ಲಿ ಸರ್, ಅನೋವ್ ಇದೆ, ಝೀಲ್ ಇದೆ, ಈ ಎರಡು ವೆಹಿಕಲ್ ಅಲ್ಲಿ ನಿಮಗೆ ಪರ್ ಡೇ 149 ರೂಪೀಸ್ ಪೇ ಮಾಡಿದ್ರೆ ನೀವು ಗಾಡಿನ ತಗೊಂಡೋಗ್ಬೋದು ಸರ್, ರೆಂಟಲ್ ತಗೊಂಡೋಗ್ಬೋದು. ಎಕ್ಸಾಕ್ಟ್ಲಿ ಅಲ್ವಾ, ಈ ಡೆಲಿವರಿ ಎಲ್ಲ ಮಾಡೋರು ಇರ್ತಾರೆ, ಅವ್ರಿಗೆ ತುಂಬಾ ಹೆಲ್ಪ್ ಆಗತ್ತಲ್ವಾ ಸರ್ ಇದು? ಆಕ್ಚುಲಿ ಹೌದು ಸೂಪರ್ ಸರ್, ಇದು ಆಕ್ಚುಲಿ ಒಳ್ಳೆ ಆಪ್ಷನ್ ಕೊಡ್ತಾ ಇದ್ರೆ ವೀಕ್ಷಕರೆ. ಈಗ ಹೆಂಗಂತ ಹೇಳಿದ್ರೆ, ಈಗ ಒಂದು ಈಗ ಅನೌಗೆ ಸರ್ 80,000 ರೂಪಾಯಿ ಕೊಡ್ತೀವಿ. ನನಗೆ ಗಾಡಿ ಜೊತೆಗೆ ಏನೇನು 80,000ಕ್ಕೆ ಏನೇನು ಬರ್ತಾ ಇದೆ ಸರ್? 80 ಕಿಲೋಮೀಟರ್ ಹೋಗುವಂತ ಒಂದು ಪ್ರೀಮಿಯಂ ವೆಹಿಕಲ್, ಅದ್ರ ಜೊತೆಗೆ ನಮ್ದು ಏನು ಗಿಫ್ಟ್ ಹೇಳಿದ್ವಿ, ಗಿಫ್ಟ್ ಸ್ಯಾಂಪಲ್ಸ್ ಕಸ್ಟಮರ್ಸ್ಗೆ. ಎಕ್ಸಾಕ್ಟ್ಲಿ, ಅದ್ರ ಜೊತೆಗೆ ಸರ್ ಈಗ ಹೆಂಗಾಗ್ತಿದೆ ಅಂದ್ರೆ, ಗಾಡಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಸ್ವಲ್ಪ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇರಬೇಕು. ಸೊ ಅದಕ್ಕೋಸ್ಕರ ಇದರಲ್ಲಿ ನಿಮ್ಗೆ GPS ಕೂಡ ಇನ್ಕ್ಲೂಡೆಡ್ ಆಗಿ ಬರುತ್ತೆ ಸರ್. ಈಗ ಹೆಂಗ್ ಕಸ್ಟಮರ್ಸ್ಗೆ ಈಗ ಹೆಂಗೆ ಟ್ರ್ಯಾಕ್ ಮಾಡ್ಬೇಕು, ಎಲ್ಲಿ ಹೋಗ್ತಾ ಇದೆ, ಎಷ್ಟು ಕಿಲೋಮೀಟರ್ ಓಡಾಡಿದೆ ಇದು ಇವತ್ತು, ಇನ್ ಕೇಸ್ ಈಗ ಕಂಪನಿ ಇದೆ ನಂದು, ಹುಡುಗರಿಗೆ ಡೆಲಿವರಿ ಪರ್ಪಸ್ ಕೊಟ್ಟಿರ್ತೀನಿ ಅಥವಾ ಏನೋ ಕಮರ್ಷಿಯಲ್ ಪರ್ಪಸ್ ಗೆ ವೆಹಿಕಲ್ಸ್ ನ ತಗೊಂಡಿರ್ತಾರೆ, ಅವಾಗ GPS ಗೆ ಅಡಿಷನಲ್ ಆಗಿ ಪೇ ಮಾಡ್ಬೇಕಾಗತ್ತೆ. ನಮ್ ಗಾಡಿಲಿ ಚಿಂತೆನೆ ಬೇಡ, GPS ಆಲ್ರೆಡಿ ಇನ್ಕ್ಲೂಡೆಡ್ ಇದೆ. ಆಲ್ರೆಡಿ ಇನ್ಕ್ಲೂಡೆಡ್ ಇದೆ ನೋಡಿ. ಯಾರಾದ್ರೂ GPS ಹಾಕ್ಸ್ಬೇಕು ಅಂತಂದ್ರೆ 5-6 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಬಟ್ ತಮ್ದು ಆಲ್ವೇಸ್ ಇದ್ರೊಳಗಡೆ ಇನ್ಕ್ಲೂಡೆಡ್ ಅಂತ ಹೇಳ್ಬೋದು ಅಲ್ವಾ ಸರ್ ಇದು? ಎಕ್ಸಾಕ್ಟ್ಲಿ, ಸೂಪರ್ ಸರ್ ಇದು. ಸೊ ಪುನೀತ್ ಸರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಎರಡು ಮಾಡೆಲ್ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಪೋರ್ಟಿ ಬೇಕಾದವ್ರಿಗೆ ಸ್ಪೋರ್ಟಿ ಮಾಡೆಲ್, ಫ್ಯಾಮಿಲಿ ಬೇಕಾದವರಿಗೆ ಫ್ಯಾಮಿಲಿ ಮಾಡೆಲ್, ಎರಡು ಕೂಡ ಅವೈಲೇಬಲ್ ಇದೆ. ಹುಡುಗರಿಗೆ ಇರ್ಬೋದು, ಫ್ಯಾಮಿಲಿಗೆ ಎರಡು ಮ್ಯಾಚ್ ಆಗುತ್ತೆ. ಏನು ಅನೌ ಇದೆ ಡೆಫಿನೆಟ್ಲಿ ಅದು ಈ ಡೆಲಿವರಿ ಪರ್ಸನ್ಸ್ಗಳಿಗೆ ಅಥವಾ ಕಾಲೇಜ್ ಹುಡುಗರಿಗೆ ಸೂಪರ್ ಆಗಿರುತ್ತೆ, ಫ್ಯಾಮಿಲಿ ಅವರಿಗೆ ಈ ಝೀಲ್ ಮಾಡೆಲ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ಎಷ್ಟು ವೆಹಿಕಲ್ಗಳು ಅವೈಲೇಬಲ್ ಇದೆ ಹೇಳಿ ಸರ್? ಸರ್, ಈಗ ಮುಂಚೆ ಪ್ರೀವಿಯಸ್ ವಿಡಿಯೋಲಿ ಕೂಡ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಕೂಡ, ಆಗ್ಲೂ ಕೂಡ ತುಂಬಾ ಒಳ್ಳೆ ಸೇಲ್ಸ್ ಆಗಿತ್ತು. ಯಾಕಂದ್ರೆ ಕಸ್ಟಮರ್ಸ್ಗೆ ಅಂತ ಒಳ್ಳೆ ಕ್ವಾಲಿಟಿ ನಾವು ಗುಡ್ಸ್ ಕೊಟ್ಟಾಗ ಸೊ ಒಳ್ಳೆ ಸೇಲ್ ಆಗಿತ್ತು. ಸೊ ಈಗ ಸರ್, ಈಗ ನಮ್ಮಲ್ಲಿ 1-1.5 ಸಾವಿರ ಗಾಡಿಗಳು ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಯಾವ್ಯಾವ ಮಾಡೆಲ್ ಎಷ್ಟು ಇದೆ ಸರ್ ನಮಗೆ? ಸರ್, ಝೀಲು ನಿಮಗೆ ಆಲ್ಮೋಸ್ಟ್ ಒಂದು 800-900 ವೆಹಿಕಲ್ಸ್ ಇದಾವೆ, ಅನೌ 400-500 ವೆಹಿಕಲ್ಸ್ ಅನೌ ಇದಾವೆ. ಅವೈಲೇಬಲ್ ಇದೆ ಅಲ್ವಾ? ಖಂಡಿತ. ಸೊ ವೀಕ್ಷಕರು ಅದನ್ನ ಬೈ ಮಾಡಕ್ಕಿಂತ ಮುಂಚೆ ನಾವು ಒಂದು ಕ್ರಾಸ್ ವೆರಿಫೈ ತರ ನೋಡಬಹುದು ಅದನ್ನ ಬಂದು? ಖಂಡಿತ ಸರ್, ಇಲ್ಲೇ ಬಂದು ನೋಡಬಹುದು. ಖಂಡಿತ. ಈಗ ಕಸ್ಟಮರ್ಸ್ ಬರ್ತಾರೆ ಯಾವ ರೀತಿ ಅಂದ್ರೆ, ಅವ್ರಿಗೆ ಅವೈಲೇಬಿಲಿಟಿ ಇರುತ್ತೆ, ಸ್ಟಾಕ್ ಸೆಲೆಕ್ಷನ್ ಮಾಡ್ತೀವಿ. ಈಗ ಕಸ್ಟಮರ್ಸ್ ಬಂದವರು ಕೆಲವರಿಗೆ, ಸರ್ ನನಗೆ ನಂಬರ್ ಪ್ಲೇಟ್ ಸಹ ಈಗ ಆಲ್ರೆಡಿ ಇದು ರಿಜಿಸ್ಟರ್ಡ್ ಆಗಿರೋದ್ರಿಂದ ಕಸ್ಟಮರ್ಸ್ ಗೆ ಹೆಂಗೆ ಯಾವ ರೀತಿ ಅಂದ್ರೆ ನಂಬರ್ಸ್ ಕೂಡ ಸೆಲೆಕ್ಷನ್ ಸಿಗುತ್ತೆ, ಅದೊಂದು ಅಡ್ವಾಂಟೇಜ್ ಇದೆ ಅದರಲ್ಲಿ. ಗಾಡಿ ಈಗ ಹೆಂಗೆ ಅಂದ್ರೆ ನಮ್ಮಲ್ಲಿ 0 ಓಡಿರೋದಂತದ್ದು ಇದೆ, 3, 10, 100 ಕಿಲೋಮೀಟರ್ ಓಡಿರೋಂತ ಗಾಡಿಗಳು ಸಹ ಇರೋದ್ರಿಂದ ಕಸ್ಟಮರ್ಗೆ ಕೊಡ್ತೀವಿ. ಸರ್ ನಿಮ್ಗೆ ಯಾವ ಗಾಡಿ ಬೇಕು ನೀವೇ ಸೆಲೆಕ್ಟ್ ಮಾಡಿ ಅನ್ನೋ ಒಂದು ಸೆಲೆಕ್ಷನ್ ನ ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ. ಸೊ ನಾವು ನಂಬರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಕಿಲೋಮೀಟರ್ ಓಡಿದೆ, ಕಮ್ಮಿ ಕಿಲೋಮೀಟರ್ ಓಡಿದ್ದನ್ನು ಬೈ ಮಾಡಬಹುದು. ಖಂಡಿತ. ಬಟ್ ಅದ್ರದ್ದು ಯಾರು ಬೇಗ ಬರ್ತೀರ ಅವ್ರಿಗೆ ಮಾತ್ರ, ಫಸ್ಟ್ ಬಂದವರಿಗೆ ಒಳ್ಳೆ ಪ್ರಿಫರೆನ್ಸ್ ಸಿಗುತ್ತೆ. ನೀವು ಹುಡುಕಬಹುದು ಒಳ್ಳೆ ನಂಬರು, ಒಳ್ಳೆ ರೇಂಜ್ ಅನ್ನ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಬಹುದು ವೀಕ್ಷಕರ. ಸರ್, ಇವಾಗ ಈ ಗಾಡಿಗಳ ಮೇಲೆ ಗ್ಯಾರಂಟಿ ವಾರಂಟಿ ಏನಾದ್ರು ಇರುತ್ತಾ? ಸರ್, ಈಗ ವಾರಂಟಿ ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ಹೊಸ ಯಾರೇ ಕಸ್ಟಮರ್ ಬಂದು ಹೊಸ ಗಾಡಿ ತಗೊಂಡ್ರೆ ಅವ್ರಿಗೆ 3 ವರ್ಷ ವಾರಂಟಿ ಇರ್ತದೆ. ಹೌದು. ಬಟ್ ಇದು ಈ ಗಾಡಿಗಳಿಗೆ ಯಾವ ರೀತಿ ಸರ್, ಈಗ ಆಲ್ರೆಡಿ ರೀಫರ್ನಿಶ್ ಅಂತೀರಾ, ಬಟ್ ನಮಗೆ ವಾರಂಟಿ ಯಾವ್ದು ಅಂತ ಚಿಂತೆ ಮಾಡಿದಾಗ ಕಸ್ಟಮರ್ಸ್ಗೆ ವಾರಂಟಿ ಬಗ್ಗೆ ಚಿಂತೆನೆ ಬೇಡ. ಹೊಸ ವೆಹಿಕಲ್ಸ್ಗೆ ಏನು ವಾರಂಟಿ ಕೊಡುತ್ತೆ ಇದು ಕೂಡ ನಾವು ಅದೇ ರೀತಿಯ ವಾರಂಟಿ ಕೊಡ್ತೀವಿ. ಸೇಮ್ ಕೊಡ್ತೀರಾ? ಸೇಮ್ ವಾರಂಟಿ ಕೊಡ್ತೀವಿ. ಸೂಪರ್ ಸರ್. ಇದು ಆಕ್ಚುಲಿ ಸರ್ ಯಾರಾದ್ರೂ ಬೈ ಮಾಡ್ಬೇಕಂತಂದ್ರೆ ಎಲ್ಲಿಗೆ ಬರಬೇಕು? ಶೋರೂಮ್ನ ಲೊಕೇಶನ್ ಹೇಳಿ ಸರ್ ನಮಗೆ. ಸರ್, ನಮ್ಮ ಶೋರೂಮ್ ಬಂದ್ಬಿಟ್ಟು ರಾಜಾಜಿನಗರ್ ಅಲ್ಲಿ ಇರುವಂತ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ನಲ್ಲಿ ಇರುವಂತದ್ದು ಇವಿ ಚಾಯ್ಸ್. ನಾವು ಮೈ ಇವಿ ಸ್ಟೋರ್ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ನಮ್ದು ಇವಿ ಚಾಯ್ಸ್ ಸಹ ಇರೋದು. ಅಲ್ಲಿಗೆ ಬಂದ್ರೆ ನೀವು ಎಕ್ಸಾಕ್ಟ್ಲಿ ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅಲ್ಲೇ ತಗೊಂಡೋಗ್ಬೋದು ಸರ್. ಸರ್, ಇವಾಗ ಬೈಯಿಂಗ್ ಪ್ರೊಸೆಸ್ ಜೊತೆ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಕೊಂಡು? ಸರ್, ರಿಜಿಸ್ಟ್ರೇಷನ್ ಅಂತ ಹೇಳೋದಾದ್ರೆ ಗಾಡಿಗಳಿಗೆ ಆಲ್ರೆಡಿ ನಂಬರ್ ಇರೋದ್ರಿಂದ ಸೊ ಈಗ ಕಸ್ಟಮರ್ಸ್ ಬಂದು ನನ್ಗೆ ಈ ಗಾಡಿ ಬೇಕು ಅಂತಾರೆ, ಸೊ ಅವ್ರಿಗೆ ಸೆಕೆಂಡ್ ಓನರ್ ಆಗಿ ನಾವೇ ನಮ್ ಕಡೆಯಿಂದ ರಿಜಿಸ್ಟರ್ ಆಗುತ್ತೆ. ಈಗೇನು ಒಂದು ಪ್ರೈಸ್ ಗಾಡಿಗೆ ಪೇ ಮಾಡಿದರೆ ಕಸ್ಟಮರ್ ಅಲ್ಲಿ A to Z ಕಂಪ್ಲೀಟ್ಲಿ ವಿತ್ ಆಫರ್ ನಾವು ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ನಂಬರ್ ಇರೋದನ್ನ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಟ್ರಾನ್ಸ್ಫರ್ ಮಾಡಿ, ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಎಷ್ಟು ದಿನದಲ್ಲಿ ಆಗುತ್ತೆ ಅಂಡ್ ಎಷ್ಟು ಟೈಮಲ್ಲಿ ನಾವು ಬುಕ್ ಮಾಡಿ ತಗೊಂಡೋಗ್ಬಿಡ್ಬೋದು? ಸರ್, ಈಗ ಹೆಂಗೆ ಅಂದ್ರೆ ಸರ್, ಬುಕ್ಕಿಂಗ್ಗೆ ಇವಾಗ ಆಲ್ರೆಡಿ ಬುಕ್ಕಿಂಗ್ ಪೀರಿಯಡ್ ಇದೆ, ವೇಟಿಂಗ್ ಪೀರಿಯಡ್ ಇದೆ ಸ್ವಲ್ಪ ಗಾಡಿಗಳಿಗೆ. ಯಾಕಂದ್ರೆ ಈಗ ಕಸ್ಟಮರ್ಸ್ ಬರ್ತಾರೆ, ನಮ್ಗೆ ಇಂಥ ಗಾಡಿ ಬೇಕು ಸರ್, ಸೆಲೆಕ್ಟ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಇನ್ನು ಒಂದು ಸ್ವಲ್ಪ ಡೆಲಿವರಿ ಪ್ರೊಸೆಸ್ ಟೈಮ್ ಇರುತ್ತೆ. ಒಂದು 3-4 ದಿನ ವೇಟಿಂಗ್ ಡೆಲಿವರಿ ಟೈಮ್ ಆಗೇ ಆಗುತ್ತೆ. ಅದಾದ ನಂತರ ಒನ್ ಒನ್
ಟ್ರಾನ್ಸ್ಫರ್ ನಮಗೆ ಒಂದು ಹತ್ತರಿಂದ ಹದಿನೈದು ಬೇಕಾಗಿ ಆಗುತ್ತೆ. ಸೂಪರ್ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಪ್ರೈಸ್ ಗೆ ಬಂದ್ಬಿಡೋಣ. ಝೀಲ್ ಗೆ ಏನು ಕೊಟ್ಟು ಮಾಡ್ತಿದ್ರಾ, ಅನವ್ಗೆ ಏನು ಕೊಟ್ಟು ಮಾಡ್ತಾ ಇದ್ರ ಸರ್? ಈಗ ಝೀಲಿಗೆ ಅಂತ ಹೇಳಿದ್ರೆ ನಾವು ಪ್ರಿವಿಯಸ್ ವಿಡಿಯೋಲು ಕೂಡ ಹೇಳಿದ್ವಿ, 65,500 65,500 ರೂಪಾಯಿಗೆ ಗಾಡಿ ಜೊತೆಗೆ ಒಂದು ಆಫರ್ ಅಂತ. ಈಗಲೂ ಕೂಡ ಸರ್ ನಮ್ಗೆ ಹೆಂಗೆ ಅಂದ್ರೆ ಈಗ ಕಸ್ಟಮರ್ಸ್ ನಮ್ಮ ಹತ್ರ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಅದೇ ಈಗಲೂ ಕೂಡ ನಾವು 65,500 ರೂಪಾಯಿಗೆ ಇನ್ನು ಹೆಚ್ಚಿನ ಆಫರ್ ಜೊತೆಗೆ ನಾವು ಗಾಡಿ ಕೊಡ್ತಾ ಇದೀವಿ ಸರ್. ಆಫರ್ ಬಗ್ಗೆ ಆಮೇಲೆ ಹೇಳೋಣ. ಝೀಲ್ಗೆ ಏನು ಪ್ರೈಸ್ ಮಾಡ್ತಾ ಇದ್ರ ಸರ್? ಝೀಲ್ಗೆ ಹೇಳಿದಂಗೆ 65,500 ಇದೆ. ಅನೋವ್ಗೆ ಬಂದಾಗ ಸರ್ ಅನೋವ್ ಈಗ 80,000 ಇದೆ ಸರ್. ಓಕೆ ಓಕೆ, ಝೀಲ್ಗೆ 65,500, ಅನೋವ್ಗೆ 80,000 ಇದೆ ಸರ್. ವಿತ್ ಆಫರ್ ಇರುತ್ತೆ. ಓಕೆ, ಫೈನಲ್ ಆಗಿ ವೀಕ್ಷಕರೇ ಪ್ರೈಸ್ ಅಂತೂ ಗೊತ್ತಾಯ್ತು, ಇದು 65,000 ಅದು 80,000 ಸರ್. ಆಫರ್ ಏನ್ ಕೊಡ್ತಾ ಇದೀವಿ ನಾವು ಸರ್? ಆಫರ್ಗಾಗಿ ಈಗ ನಮ್ಮ ವೀಕ್ಷಕರಿಗಾಗಿ ಸರ್, ಈಗ ನಿಮ್ಮ ಮನೇಲಿ ಏನಾದ್ರೂ ನೀವು ಯಾವ ಗ್ಯಾಸ್ ಬಳಸ್ತಾ ಇದೀರಲ್ಲ ಸರ್, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಬಳಸ್ತಾ, ಅದರಲ್ಲೂ ಪೊಲ್ಯೂಷನ್ ಆಗುತ್ತೆ. ಬನ್ನಿ ಸರ್, ಎಲೆಕ್ಟ್ರಿಕ್ ಸ್ವಿಚ್ ಆಗಿ ಇಂಡಕ್ಷನ್ ಸ್ಟವ್ ನಾವು ಕೊಡ್ತೇವೆ. ನೀವೇ ಕೊಡ್ತೀರಾ? ನಾವೇ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಫ್ರೀ ಸರ್, ಕಂಪ್ಲೀಟ್ಲಿ ಪೊಲ್ಯೂಷನ್ ಮುಕ್ತ ಎನ್ವಿರಾನ್ಮೆಂಟ್ ಮಾಡೋಣ ಸರ್. ಎಲ್ ಪಿ ಜಿಲ್ಲೂ ಸಹ ಪೊಲ್ಯೂಷನ್ ಆಗುತ್ತೆ. ಬನ್ನಿ ಸರ್, ನಾವು ಇಂಡಕ್ಷನ್ ಸ್ಟವ್ ಕೊಡ್ತೀವಿ, ಅದರಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆ ಎಲೆಕ್ಟ್ರಿಕಲ್ ಸ್ಟವ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಒಂದಿದೆ ಸರ್, ಏನಿದೆ ಕಸ್ಟಮರ್ ಖುಷಿಗೋಸ್ಕರ ಕೆಟಲ್ ಬರುತ್ತೆ. ಕೆಟಲ್ ಯಾವ ರೀತಿ ನೀರು ಬಿಸಿ ಮಾಡಿಸೋದಕ್ಕೆ, ಈಗ ಕೋವಿಡ್ ಟೈಮಲ್ಲಿ ಒಂದು ತುಂಬಾ ಉಪಯೋಗ ಆಗಿದೆ. ಸೊ ನೀರು ಕಾಯಿಸೋದಕ್ಕೆ ಕೆಟಲ್ ಸರ್, ಅದು ಕೂಡ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಒನ್, ಅದನ್ನು ಕೊಡ್ತಾ ಇದೆ. ಅದು ಕೂಡ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಒನ್ ಸರ್. ಅದು ಕೂಡ ಸರ್, ಅದ್ರ ಜೊತೆಗೆ ಇನ್ನೂ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಕಸ್ಟಮರ್ ಖುಷಿ ಮುಖ್ಯ ನಮಗೆ. ಯಾವುದೇ ಕಸ್ಟಮರ್ ಬಂದ್ರು ಸರ್, ಅಡ್ವಾನ್ಸ್ ಥರ್ಮೋ ಫ್ಲಾಸ್ಕ್ ಅಂತ ಇರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈಗ ಆ ಥರ್ಮೋ ಫ್ಲಾಸ್ಕ್ ಅಲ್ಲಿ ಈಗ ನೀವು 40 ಡಿಗ್ರಿ ಇರುವಂತ ನೀರು ಹಾಕಿದ್ರೆ ಅದು 40 ಡಿಗ್ರಿ ಇದೆ ಅಂತ ತೋರಿಸುತ್ತೆ ಥರ್ಮೋ ಫ್ಲಾಸ್ಕ್. ಈಗ 5 ಡಿಗ್ರಿ ಕೋಲ್ಡ್ ವಾಟರ್ ಹಾಕಿರ್ತಾರೆ, 5 ಡಿಗ್ರಿ ನೀರ್ ಇದೆ ಅಂತ ತೋರಿಸುತ್ತೆ. ಇದು 3 ಫ್ರೀ ಕೊಡ್ತಾ ಇದ್ರ? 3 ಗಾಡಿ ಜೊತೆ ಕಂಪ್ಲೀಟ್ಲಿ ಫ್ರೀ ಸರ್, 2 ಮಾಡೆಲ್ ಮೇಲೆ. 2 ಮಾಡೆಲ್ ಮೇಲೆ ಸರ್. ಸೂಪರ್ ಸರ್ ಇದೆ ಆಕ್ಚುಲಿ. ಸೊ ವೀಕ್ಷಕರೇ, ಸರ್ ಹೇಳ್ತಾ ಇರಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲಾ ಪ್ರಾಡಕ್ಟ್ ಗಳ ಇದು ವಿಡಿಯೋ ಬರ್ತಾ ಇರಬಹುದು, ನೀವು ನೋಡಿರ್ತೀರಾ. ಇಂಡಕ್ಷನ್ ಸ್ಟೋವ್ ಅಂಡ್ ಎಲೆಕ್ಟ್ರಿಕಲ್ ಕೆಟಲ್ ಜೊತೆಲಿ ಥರ್ಮೋ ಪ್ಲಸ್ ಡಿಜಿಟಲ್ ಥರ್ಮೋ ಪ್ಲಸ್ ಮೂರು ಕೂಡ ನಿಮಗೆ ಕಾಂಬಿ ಆಗಿ ಇದ್ರ ಜೊತೆ ಕೊಡ್ತಾ ಇದೀವಿ ಫ್ರೀ ಅಂತಾನೆ ಹೇಳ್ಬೋದು. ಇದೊಂದು ಲೈಕ್ ಹೊಸ ವರ್ಷದ ಸಂಕ್ರಾಂತಿ ಆಫರ್ ಅಂತಲೂ ಕೂಡ ಹೇಳ್ಬೋದು. ನಿಜಗಳು ತುಂಬಾ ಚೆನ್ನಾಗಿದೆ. ಇದನ್ನ ಕೇಳಿ ತಗೊಂಡೋಗೋದನ್ನ ಮಾತ್ರ ನೀವಿಲ್ಲಿ ಮರಿಬೇಡಿ ವೀಕ್ಷಕರೇ. ಸರ್ ಫೈನಲ್ ಆಗಿ ಇದಕ್ಕೆ ಲೋನ್ ಆಪ್ಷನ್ ಏನಾದರೂ ಸಿಗುತ್ತೆ ಸರ್? ಖಂಡಿತ. ಈಗ ಹೆಂಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕಸ್ಟಮರ್ಸ್ ಬರೋರು ಅಥವಾ ಕಂಪ್ನಿ ಒಂದು ರಿಜಿಸ್ಟರ್ಡ್ ಬರೋರು, ನಮಗೆ ಈಗ ಪೆಟ್ರೋಲ್ ಕಾಸ್ಟನ್ನೇ ನಾವು EMI ಮಾಡ್ತಾ ಹೋಗ್ತೀವಿ ಅಂತ ಹೇಳೋರಿಗೆ, ಖಂಡಿತ ನಮ್ಮಲ್ಲಿ ಈ ಗಾಡಿಗಳಿಗೆ ರೀಫರ್ನಿಸ್ಡ್ ಗಾಡಿಗಳಿಗೆ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ ಖಂಡಿತ, ಅತಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಅತಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ. ಸರ್ ಮಿನಿಮಮ್ ಎಷ್ಟು ಡೌನ್ ಪೇಮೆಂಟ್ ಆಗ್ಬೋದು ಹೇಳ್ಬಿಡೋಣ ಸರ್ ನಮಗೆ. ಸರ್ ಖಂಡಿತ ಸರ್, ಈಗ ಕಸ್ಟಮರ್ಸ್ಗೆ ಒಳ್ಳೆ ಸಿವಿಲ್ ಸ್ಕೋರ್ ಇರುವಂತ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ಕೇವಲ 10-15,000 ರೂಪಾಯಿ ಮಾಡಿದ್ರೆ ಸಾಕು, ಗಾಡಿನ ಡೌನ್ ಪೇಮೆಂಟ್ ಮಾಡಿ ಗಾಡಿಗಳನ್ನ ತಗೊಂಡು ಅಲ್ವಾ. ಸೂಪರ್ ಅಂತ ಹೇಳ್ಬೋದು ವೀಕ್ಷಕರೇ. ಒಂದೊಳ್ಳೆ ಆಫರ್ ಬರ್ತಾ ಇದೆ, ಜೊತೆಲಿ ಒಂದೊಳ್ಳೆ ಪ್ರೈಸ್ ಬರ್ತಾ ಇದೆ, ಜೊತೆಲಿ ಒಂದೊಳ್ಳೆ ಲೋನ್ ಫೆಸಿಲಿಟಿ ಕೂಡ ನಿಮಗೆ MyEV ಚಾಯ್ಸ್ ಕಡೆಯಿಂದ ಇಲ್ಲಿ ದೊರಕ್ತಾ ಇದೆ ಸ್ನೇಹಿತರೆ. ಸರ್ ಇವಾಗ ಫೈನಲ್ ಆಗಿ ಶೋರೂಮ್ ಟೈಮು ಮೇಲ್ಗಡೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮ್ ಅವರಿಗೆ ಆ ಟೈಮ್ ಕಾಲ್ ಮಾಡ್ಬೋದು ಸರ್? ಕಾಲಿಂಗ್ ನಮಗೆ ಮಾರ್ನಿಂಗ್ 10:00 ಇಂದ ಈವ್ನಿಂಗ್ 7:00 ಯಾವುದೇ ರೀತಿ ಕಾಲ್ ಮಾಡ್ಬೋದು. 2 ನಂಬರ್ ಇರೋದ್ರಿಂದ ಇನ್ ಕೇಸ್ ಒಬ್ರು ಬಿಸಿ ಇದ್ರು ಕೂಡ ಇನ್ನೊಬ್ರಿಗೆ ಕಾಲ್ ಮಾಡಿ ಖಂಡಿತ ನಮ್ಗೆ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಓಕೆ, ಈ ಶೋರೂಮ್ ಎಷ್ಟೊತ್ತು ಓಪನ್ ಇರುತ್ತೆ ಸರ್? ಬೆಳಗ್ಗೆ 10 ಗಂಟೆಗೆ ತೆಗೆಯುತ್ತೆ, ಮತ್ತೆ ಸಂಜೆ 7 ಗಂಟೆಯಿಂದ 7:00. ಇದು ಕೂಡ 10-7 ಇರುತ್ತೆ. ಯಾರಿಗಾದ್ರೂ ನಮಗೆ ಟೆಸ್ಟ್ ಡ್ರೈವ್ ಬೇಕಂದ್ರೆ ಟೆಸ್ಟ್ ಡ್ರೈವ್ ಅವೈಲಬಿಲಿಟಿ ಖಂಡಿತ ಸರ್, ಅವೈಲಬಿಲಿಟಿ 2 ಮಾಡೆಲ್ ಅಲ್ಲಿ 2 ಮಾಡೆಲ್. ಈಗ ಬಂದ ತಕ್ಷಣ ಕಸ್ಟಮರ್ಸ್ಗೆ ಈಗ ಸೆಲೆಕ್ಟ್ ಮಾಡ್ತಾರೆ ಸರ್. ನಮ್ಮಲ್ಲಿ ಇನ್ನೊಂದು ಯಾವ ರೀತಿ ಸ್ಪೆಷಾಲಿಟಿ ಅಂದ್ರೆ, ಈಗ ಕಸ್ಟಮರ್ಸ್ ಬಂದ್ಬಿಟ್ಟು ಈಗ ಸರ್ ನನಗೆ ಈ ಗಾಡಿ ಬೇಕು, ಈ ಸರ್ ಓಕೆ ಇದೇ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ, ಇದೇ ಗಾಡಿ ಅದೇ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ. ಎಕ್ಸಾಕ್ಟ್ಲಿ. ಈಗ ಯಾವುದೋ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಯಾವುದೋ ಕೊಡೋದಕ್ಕಿಂತ ಸರ್ ನನಗೆ ಈ ಗಾಡಿ ಇಷ್ಟ ಆಗಿದೆ, ಈ ಗಾಡಿ ನೋಡೋದಕ್ಕೆ ಅಥವಾ ಕಡಿಮೆ ಓಡಿದೆ ನನಗೆ ಇದು ಇಷ್ಟ ಆಗಿದೆ, ಇದೇ ತಗೊಂಡೋಗಿ ಇದೇ ತಗೊಂಡೋಗಿಟ್ಟು ಒಳ್ಳೆ ಆಫರ್ ಕೊಟ್ಟಿದ್ದೀರ ಅಂತ ಹೇಳ್ಬೋದು ವೀಕ್ಷಕರೇ. ಇಂಥ ಒಂದು ಒಳ್ಳೆ ಅವಕಾಶವನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹತ್ತತ್ರ ನಿಮಗೆ 30-40% ಡಿಸ್ಕೌಂಟ್ ಸಿಗ್ತಾ ಇದೆ ಒಂದೊಂದು ಗಾಡಿಗಳ ಮೇಲೆ. ಗಾಡಿಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಗ್ಯಾರಂಟಿ, ವಾರಂಟಿ, ಸಪೋರ್ಟ್ ಪ್ರತಿಯೊಂದು ಕೂಡ ನಿಮಗೆ MyEV ಚಾಯ್ಸ್ ಕಡೆಯಿಂದ ನಿಮಗೆ ಆಲ್ವೇಸ್ ಲಭ್ಯ ಇರುತ್ತೆ ಸ್ನೇಹಿತರೆ. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ಉತ್ತಮವಾದಂಥ ಪ್ರಾಡಕ್ಟ್ ರೇಂಜನ್ನು ತಂದಿದ್ದು ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.